ಸೊ ಅನ್ನದಾತು ಸುಖಿ ಭವ ನಮ್ಮ ಸುಧೀರ್ ಕೆ ಎಂ ಅವ್ರು ಇದಾರೆ, ಎಂತ ಅದ್ಭುತವಾದ ಸಿನಿಮಾ ಮಾಡ್ತಾ ಇದಾರೆ ಸರ್. ಇದು ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ಏನ್ ಸರ್? ಆಕ್ಚುಲಿ ಈ ಸಿನಿಮಾದಲ್ಲಿ ಏನ್ ಸರ್? ಅದು ಡೈರೆಕ್ಟರ್ ಕೇಳಬೇಕು. ನಮ್ಮ ಸುಕ್ಕ ಸೂರಿ ಅಂದ್ರೆ ಕೇಳ್ಬೇಕಾ? ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಆಗಿ ಹಾರ್ಟ್ ಟಚ್ ಆಗೋ ತರ ಹೇಳ್ತಾ ಇರ್ತಾರೆ. ಆದ್ರೂ ಹೇಳಿ ಸರ್, ಬ್ಯಾಡ್ ಮ್ಯಾನರ್ಸ್ ಟೀಸರ್ ನಿಮ್ಗೆ ಹೆಂಗ್ ಅನಿಸ್ತು? ತುಂಬಾ ಇಷ್ಟ ಆಯ್ತು. ಸಿನಿಮಾ ಮಾಡಿರೋ ನಾವೇ ಅಲ್ವಾ, ಇಷ್ಟ ಅದೇ ಆಗುತ್ತೆ. ನಮ್ ಬಾಸ್ಗೆ ಹ್ಯಾಪಿ ಬರ್ತ್ಡೇ ಬಾಸ್. ಬನ್ನಿ, ಒಂದೆರಡು ಮಾತು ಶೇರ್ ಮಾಡಿ, ದಯವಿಟ್ಟು ಮುಂದೆ ಬನ್ನಿ ಬನ್ನಿ ಬನ್ನಿ. ವಿಕ್ರಮ್ ಸರ್ ಹೆಂಗ್ ಅನಿಸ್ತು? See, of course, ನಮ್ ಸಿನಿಮಾ ಅಂಡ್ ನಮ್ಮ ಬಿ ಅವರು ಅವ್ರೇನೇ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ. ಹಾಗೆ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗೆ ಗೊತ್ತು. ನಾವೆಲ್ಲ ಫಸ್ಟ್ ನೋಡಿದ್ವಿ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಹ್ಯಾಪಿ ಬರ್ತ್ಡೇ. ಇವ್ನ ವಿಲ್ಲನ್ ಅಂತ ಇದ್ರಲ್ಲಿ ಸಿನಿಮಾದಲ್ಲಿ ಪರಿಚಯ ಮಾಡಿದ್ದಾರೆ. ರಿಯಲ್ ಆಗಿ ಎಷ್ಟು ಸಾಫ್ಟ್ ನೀವು. ಸಾಫ್ಟ್ ಏನಿಲ್ಲ. ಸಿನಿಮಾ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ. ಆದಷ್ಟು ಬೇಗ ಥಿಯೇಟರ್ ಅಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಮ ಸುಧೀರ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಎಲ್ಲರೂ ಒಟ್ಟಾಗಿ ಸೇರಿ ವಿಶಸ್ ತಿಳಿಸ್ಬಿಡೋಣ ಮತ್ತೊಮ್ಮೆ. ಮ್ಯಾಮ್ ಹೇಳಿ ಈ ವಿಷಯವಾಗಿ ಒಂದು 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 ಸಣ್ಣ ಒಂದು ಅದೇನಾದ್ರೂ ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿತ್ತು. ನಾನು ಕಳೆದ ಬಾರಿ ನಾಗಮಂಗಲಕ್ಕೆ ನಮ್ಮ ಆದಿ ಚುಂಚನಗಿರಿ ಮಠಕ್ಕೆ ಹೋಗಿದ್ದು ಸ್ವಾಮಿಗಳ ಆಶೀರ್ವಾದ ಪಡೆದು. ಅವ್ರು ಕೇಳಿದ್ರು ಅಭಿ ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಕೇಳಿದ್ರು. ಈ ರೀತಿ ಸೂರ್ಯ ಅವ್ರ ಪಿಕ್ಚರ್ ಮಾಡ್ತಾ ಇದ್ದಾರೆ, ಹೆಸರೇನು ಅಂತ ಕೇಳಿದ್ರು. ಬ್ಯಾಡ್ ಮ್ಯಾನರ್ಸ್ ಅಂತ. ಹೌದಾ, ಸರಿ ಹೋಯ್ತು ಬಿಡಿ ಅಂದ್ರು. ಸೊ ಅವರ ಆಶೀರ್ವಾದವು ಈ ಒಂದು ಚಿತ್ರಕ್ಕೆ ಇದೆ ಅಂತ ಅನ್ಕೊಂಡು ನಾನು ಖುಷಿ ಪಟ್ಟೆ. ಸೊ ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಭಿ ಸರ್? ಟೈಟಲ್ ವಿಚಾರವಾಗ ಡೈರೆಕ್ಟರ್ ಅದೇನ್ ನೋಡ್ಬಿಟ್ಟು ಯೋಚನೆ ಮಾಡಿ ಇಟ್ಟರೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಇಷ್ಟ ಆದ್ರೆ ಸಾಕು ಅಂತ. ನಾನು ಎಲ್ಲ ತಲೆ ಒಳಗಡೆ ಹುಳ ಅಂತೂ ಬಿಟ್ಟಿದ್ದಾರೆ. ನಿಜ ಏನು ಎತ್ತ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದಾರೆ. ಆದಷ್ಟು ಕೂಡಲೇ ಉತ್ತರ ಸಿಗತ್ತೆ. ಈಗ ಟೀಸರ್ ಎಂಜಾಯ್ ಮಾಡ್ತಾ ಇದ್ದೀರಾ ಆನಂದ್ ಆಡಿಯೋದಲ್ಲಿ. ನೀವೆಲ್ಲರೂ ಕೂಡ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡ್ಬೋದು, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹಾರ್ಟ್ಲಿ ವಿಶಸ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಆಯಸ್ಸು, ಆರೋಗ್ಯ, ಯಶಸ್ಸು ಎಲ್ಲವೂ ಕೂಡ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಕೇಕ್ ಕಟ್ ಮಾಡೋಣ ಅಲ್ಲ, ಎಲ್ಲರೂ ಸೇರಿ ವಿಶಸ್ ನ ತಿಳಿಸ್ತಾ ಕೇಕ್ ಕಟ್ ಮಾಡೋಣ.